ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಅರವತ್ತೊಂಬತ್ತು ಸಂಖ್ಯೆ ನೂರ ಮೂವತ್ತ್ನಾಲ್ಕು ಆತನೇ ನಡುಕಟ್ಟಿಕೊಂಡು ಅವರನ್ನು ಊಟಕ್ಕೆ ಕೂಡರಿಸಿ ಹತ್ತಿರಕ್ಕೆ ಬಂದು ಅವರಿಗೆ ಸೇವೆ ಮಾಡುವನು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಲೂಕ ಹನ್ನೆರಡನೇ ಅಧ್ಯಾಯ ಮೂವತ್ತೆರಡನೇ ವಚನ ಯಾರೆಲ್ಲರೂ ನಾವು ಸುಗ್ಗಿಯ ಕಾಲದಲ್ಲಿದ್ದೇವೆ ಎಂದು ಒಪ್ಪಿಕೊಳ್ಳುತ್ತಾರೋ ಅವರೆಲ್ಲರೂ ಇದರಲ್ಲಿ ಹದಿನೆಂಟುನೂರ ಎಪ್ಪತ್ನಾಲ್ಕರಿಂದ ಇದ್ದೇವೆ ಎಂಬುದಾಗಿ ಹೇಳಬಹುದು ಕರ್ತನು ವಾಗ್ದಾನ ಮಾಡಿದಂತೆ ಆತನು ಆ ಸಮಯದಲ್ಲಿ ತನ್ನ ಜನರನ್ನು ಉದಾರವಾದ ವಿಶಿಷ್ಟ ರೀತಿಯ ಊಟಕ್ಕೆ ಕೂಡರಿಸಿ ಆತನು ಅವರ ಸೇವಕನಾಗಿ ಅವರಿಗೆ ಹೊಸ ಹಾಗೂ ಹಳೆಯ ಕಾರ್ಯಗಳನ್ನು ಕೊಂಡು ಬರುವರು ಎಂಬುದಾಗಿಯೂ ಅಂಗೀಕಾರ ಮಾಡಿಕೊಳ್ಳಬೇಕು ಈ ಕಾರ್ಯಗಳನ್ನು ಗ್ರಹಿಸಿಕೊಳ್ಳುವವರೆಲ್ಲರೂ ಆ ವಾಗ್ದಾನದ ನೆರವೇರಿಕೆಯ ಸಂಕೇತವಾಗಿ ಸತ್ಯವೇದದ ಅಧ್ಯಯನಗಳನ್ನು ಗುರುತಾಗಿ ನೀಡಲಾಗಿದೆ ಎಂಬ ವಿಷಯಗಳನ್ನು ಗ್ರಹಿಸಿಕೊಳ್ಳಬೇಕು